ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫ್ರಾನ್ಸಸ್. ಆಲ್ವೇಸ್ ಇವತ್ತು ನಾನು ನಿಮಗೆ ಫ್ಲೋರ್ಹಾರ್ನ್ ಫಿಶ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರೋದು ಇಂಪೋರ್ಟೆಡ್ ಕ್ವಾಲಿಟಿ ಜಿ ಬಿ ಕೆ ಎಲ್ಲ. ಸೊ ಯಾವ ಥರ ಫಿಶ್ ತೊಗೋಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಫಸ್ಟು ನೀವು ಯಾವುದೇ ವೆಂಡರ್ ಹತ್ರ ಹೋಗಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನೀವು ಬಂದುಬಿಟ್ಟು ಫ್ಲೋರ್ಹಾರ್ನ್ ಫಿಶ್ ಪೇರೆಂಟ್ಸ್ ಕ್ವಾಲಿಟಿ ಚೆಕ್ ಮಾಡಿ. ಅವ್ರ ಹತ್ರ ಕೇಳಿದ್ರೆ ನಾವು ನಿಮ್ಗೆ ಖಂಡಿತ ತೋರಿಸ್ತಾರೆ. ಯಾಕೆಂದರೆ ಇವಾಗ ಮಾರ್ಕೆಟಲ್ಲಿ ಬಂದುಬಿಟ್ಟು ಒಳ್ಳೊಳ್ಳೆ ಬ್ರೀಡರ್ಸ್ ಇದ್ದಾರೆ, ಖಂಡಿತ ನಿಮಗೆ ತೋರಿಸ್ತಾರೆ. ಇನ್ ಕೇಸ್ ಇಟ್ ಈಸ್ ಬೆಸ್ಟ್ ಕ್ವಾಲಿಟಿ, ಅಂದರೆ ಇನ್ ಕೇಸ್ ಪೇರೆಂಟ್ಸ್ ಫಿಶ್ ಕ್ವಾಲಿಟಿ ಇಲ್ಲ ಅಂದ್ಬಿಟ್ಟು ಹೇಳಿದ್ರೆ ನೀವು ಅವಾಯ್ಡ್ ಮಾಡ್ಬೋದು. ಓಕೆನಾ? ಮತ್ತು ಎಲ್ಲಿ ತೊಗೊಳ್ಳೋದು ಅಂದರೆ ನಿಮಗೆ ತುಂಬ ಅಂದರೆ ತುಂಬ ಬಂದುಬಿಟ್ಟು ಯೂಟ್ಯೂಬ್ ಚಾನಲ್ಸ್ ಇದೆ. ಅದಕ್ಕೆ ಅಂತಲೇ ಒಳ್ಳೊಳ್ಳೆ ಬ್ರೀಡರ್ಸ್ ಡೈರೆಕ್ಟಾಗಿ ಯೂಟ್ಯೂಬ್ ಚಾನಲ್ಸಲ್ಲೇ ಯಾವ ಥರ ಬ್ರೀಡ್ ಮಾಡಿ ಯಾವ ಥರ ಮರಿ ಆಗಿದೆ ಅಂತಲೂ ತೋರಿಸ್ತಾರೆ. ಅದು ಇಲ್ಲ ಅಂದರೆ ಫೇಸ್ಬುಕ್ಕಲ್ಲಿ ಬಂದುಬಿಟ್ಟು ತುಂಬ ಪೇಜಸ್ ಇದೆ, ನೀವು ಬಂದುಬಿಟ್ಟು ಒಳ್ಳೊಳ್ಳೆ ಕ್ವಾಲಿಟೀಸ್ ನೋಡಿ ತೊಗೋಬೋದು. ಓಕೆನಾ? ನನಗೆ ಕೇಳಿದ್ರೆ ಬೆಸ್ಟು ಅದನ್ನು ತೊಗೊಳ್ಳೋದಕ್ಕೆ ಒಂದು 1.5 inches 2 inches ಫಿಶ್ ತೊಗೊಳ್ಳಿ. ಅದು ಚಿಕ್ಕ ಮರಿಯಿಂದನೇ ನೀವು ಬೆಳೆಸಿದ್ರೆ ನಿಮಗೆ ಒಳ್ಳೆ ಖುಷಿ ಸಿಗುತ್ತೆ. ಅದು ಬೆಳೀತಾ ಬೆಳೀತಾ ನೀವು ಆ ಕ್ವಾಲಿಟಿ ನೋಡ್ಕೊಂಬರ್ಬೋದು. ಅಂದರೆ ನೀವು ಫಸ್ಟ್ ಆ ಪೇರೆಂಟ್ಸ್ ಫಿಶ್ನ ನೋಡಿರಬೇಕು, ಆದರೆ ಅದೇ ಫಿಶದು ಫ್ರೈ ಆಗಿದ್ರೇ ನಿಮ್ಗೆ ಆ ಕ್ವಾಲಿಟಿ ನೋಡ್ಬೋದು. ಸೊ ಇದು ಮೇನ್ ಥಿಂಗ್. ಓಕೆನಾ? ಇದು ನೀವು ಪ್ರಾಪರಾಗಿ ನೋಡಿ ಸೆಲೆಕ್ಟ್ ಮಾಡಿದ್ರೆ 80% ಆಫ್ ವರ್ಕ್ ಡನ್ ಅನ್ನೋದರ. ಸೊ ಇದು ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು 2 feet ಟ್ಯಾಂಕ್ ಬೇಕೇ ಬೇಕಾಗತ್ತೆ. ಮತ್ತು ವಾಟರ್ ಬಂದುಬಿಟ್ಟು ಕ್ವಾಲಿಟಿ ಆಗಿರಬೇಕು. ಕ್ವಾಲಿಟಿ ವಾಟರ್ ಹೆಂಗೆ ಅಂದರೆ ನೀವು 2 days ನೀರನ್ನ ಸ್ಟೋರ್ ಮಾಡಿ ಆಮೇಲೆ ಯೂಸ್ ಮಾಡಿ. ಓಕೆನಾ? ಮತ್ತು ಹೀಟರ್ಸ್ ಬೇಕಾಗತ್ತೆ. ವೆದರ್ ಕೋಲ್ಡ್ ಇರೋ ಟೈಮಿಗೆ ಹೀಟರ್ಸ್ ಯೂಸ್ ಮಾಡಬೇಕಾಗುತ್ತೆ. ಸಮ್ಮರ್ ಟೈಮಲ್ಲಿ ನೋ ಪ್ರಾಬ್ಲಮ್. ಮತ್ತು ಫಿಲ್ಟರ್ಸ್ ಬಂದುಬಿಟ್ಟು ಪವರ್ ಫಿಲ್ಟರ್ಸ್ನ ಮಾತ್ರ ಅವಾಯ್ಡ್ ಮಾಡಿ, ನಾರ್ಮಲಾಗಿ ಬಯೋ ಫಿಲ್ಟರ್ ಅಥವಾ ಏರ್ಸ್ ಯೂಸ್ ಮಾಡಿ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಹೆಡ್ ಪಾಪ್ ಆಗಿರೋ ಫಿಶಸ್ ನೀವು ತೊಗೋತೀರಾ ಅಂದರೆ ಒಂದು 1.5 or 2 inches ಸೊ ಹೆಡ್ ಪಾಪ್ ಆಗಿದ್ರೆ ನಿಮ್ಗೆ ಬಂದುಬಿಟ್ಟು ಮೇಲ್ ಅಂತ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ತುಂಬ ಜನ ಬಂದುಬಿಟ್ಟು ತುಂಬ ಚಿಕ್ಕ ಚಿಕ್ಕ ಫಿಶಸ್ ತೊಗೋತೀರಾ. ಓಕೆನಾ? ಆವಾಗ ನೀವು ಏನು ಮಾಡಬೇಕಾಗತ್ತೆ ಅಂದರೆ ಒಂದು 5 to 6 ಪ್ರೈಸ್ ತೊಗೋಬೇಕಾಗತ್ತೆ. ಅದರಲ್ಲಿ ಎಷ್ಟು ಮೇಲ್ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಮಿನಿಮಮ್ ಅದು 1.5 to 2 inches ಬರಬೇಕಾಗತ್ತೆ ಅದು ಹೆಡ್ ಪಾಪ್ ಆಗೋದಕ್ಕೆ. ಸೊ ಅದಕ್ಕೆ ನೀವು ಯಾವ ಥರ ಗ್ರೂಮ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ನೀವು ಬಂದುಬಿಟ್ಟು ಅದಕ್ಕೊಂದು ಸ್ವಲ್ಪ ಒಂದು 1.5 inches ಫಿಶ್ ಇದ್ದರೆ ಎಲ್ಲ ಫಿಶ್ನು ಜೊತೆಗೆ ಬಿಟ್ಟಿರಿ. ಆದರೆ ಫುಡ್ ಮಾತ್ರ ಕೊಡ್ತಾ ಇರಬೇಕು, ಜಾಸ್ತಿ ಕೊಡ್ತಾ ಇರಬೇಕಾಗತ್ತೆ. ಯಾಕಂದರೆ ಅದು ತುಂಬ ಫುಡ್ ತಿಂತಾ ಇರತ್ತೆ. ಇನ್ ಕೇಸ್ ನೀವು ಫುಡ್ ಹಾಕೋದು ಕಡಿಮೆ ಮಾಡ್ತೀರಾ ಅಂದರೆ ಒಂದಕ್ಕೊಂದು ಜಗಳ ಆಡಿಸೋದು ಹೋಗುತ್ತೆ. ಓಕೆನಾ? ಅದನ್ನು ನೀವು ನೋಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಆ ಥರ ಗೊತ್ತಾಗೋದಿಲ್ಲ ಅಂದರೆ ಎಲ್ಲನೂ ಪಾರ್ಟಿಷನ್ ಮಾಡಿ ಸಪ್ರೇಟ್ ಸಪ್ರೇಟಾಗಿ ಬಿಟ್ಟಿರಿ. ಸೊ ನೀವು ಯಾವ ಥರ ಫುಡ್ ಕೊಡಬೇಕಾಗತ್ತೆ ಅಂದರೆ ಒರ್ಜಿನಲ್ ಫುಡ್ಡು ಹಂಪಿ ಹೆಡ್ ಅಂತ ಬರುತ್ತೆ. ನಾನು ಏನಕ್ಕೆ ಒರ್ಜಿನಲ್ ಫುಡ್ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ಮಾರ್ಕೆಟಲ್ಲಿ ತುಂಬ ಫುಡ್ಡು ಹಂಪಿ ಹೆಡ್ ಹೆಸರಲ್ಲಿ ಫೇಕ್ ಫುಡ್ ಆಗಿರುತ್ತೆ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಹೇಳ್ಕೊಡ್ತೀನಿ ಯಾವ ಥರ ಅದು ಒರ್ಜಿನಲ್ ಅಂತ ನೋಡೋದು ಅಂತ. ಸೊ ಇವಾಗ ನೀವು ಈಸಿಯಾಗಿ ಒರ್ಜಿನಲ್ ಫುಡ್ ಎಲ್ಲಿ ಸಿಗುತ್ತೆ ಅಂದರೆ ಒಳ್ಳೆ ಪೆಟ್ ಸ್ಟೋರ್ಗೆ ಹೋಗಿ ಒಂದು ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿರೋ ಪೆಟ್ ಸ್ಟೋರ್ ಹತ್ರ ಬಂದು ಸ್ಟೋರ್ಗೆ ಹೋದ್ರೆ ನಿಮ್ಗೆ ಖಂಡಿತ ಒರ್ಜಿನಲೇ ಸಿಗುತ್ತೆ. ಸೊ ಅದನ್ನು ಯಾವ ಥರ ನೀವು ಫೀಡ್ ಮಾಡಬೇಕು ಅಂದರೆ ಅದು ಸ್ವಲ್ಪ ಪೌಡರ್ ಥರ ಮಾಡಾಕಿ ಇನ್ ಕೇಸ್ ಅದು ಇನ್ನೂ 1 inch ಅಥವಾ 1.5 inch ಇತ್ತು ಅಂದರೆ, ಯಾಕೆಂದರೆ ತುಂಬ ದಪ್ಪ ಇರುತ್ತೆ, ಅದು ಪೌಡ್ರ್ ಮಾಡಾಕಿದ್ರೆ ಅದು ಈಸಿಯಾಗಿ ಹೋಗಿ ತಿನ್ನುತ್ತೆ. ಇನ್ ಕೇಸ್ ಅದು 2 inches ಮೇಲಾಗಿತ್ತು ಅಂದರೆ ಪೌಡ್ರ್ ಮಾಡೋದೇನು ಬೇಡ, ನೀವು ಡೈಲಿ ಒಂದು 2 pellets ಹಾಕಿದ್ರೆ ಸಾಕಾಗುತ್ತೆ. ಓಕೆನಾ? ಅಂದರೆ 2.5 inches ಇತ್ತು ಅಂತ, ಅಥವಾ ಜಸ್ಟ್ 1 inch ಇತ್ತು ಅಂದರೆ ನೀವು ಒಂದೊಂದು ಫುಡ್ನ ಬಂದುಬಿಟ್ಟು ಪೌಡ್ರ್ ಮಾಡಾಕಿ ಒಂದು 4 times ಫೀಡ್ ಮಾಡಿ. ಸೊ ಆರಾಮಾಗಿ ತಿನ್ನತ್ತೆ, ಏನೂ ತೊಂದರೆ ಆಗೋದಿಲ್ಲ. ಸೊ ಒಂದು ಸ್ವಲ್ಪ ಫಾಸ್ಟಾಗಿ ಗ್ರೋತ್ ಬೇಕು ನಿಮಗೆ ಅಂದರೆ ಬ್ಲಡ್ ವಾಮ್ಸ್ ಅಥವಾ ಫ್ರೋಝನ್ ವಾಮ್ಸ್ ನಿಮ್ಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಅದು ಕೂಡ ವೀಕ್ಲಿ 2x ನೀವು ಬಂದ್ಬಿಟ್ಟು ಫೀಡ್ ಮಾಡಿದ್ರೆ ಒಳ್ಳೆ ಗ್ರೋತ್ ಸಿಗುತ್ತೆ. ಮತ್ತು ಫುಡ್ ನೀವು ಯಾವ್ದು ಯೂಸ್ ಮಾಡಬೇಕು ಅಂದರೆ ಎಕ್ಸ್ಪೋದು ಎವರ್ ರೆಡ್ ಕಲರೇಷನ್ಗೆ, ಎಕ್ಸ್ಪೋದೆ ಹಂಪಿ ಹೆಡ್ಡು ಒಳ್ಳೆ ಹೆಡ್ ಪಾಪ್ ಆಗೋದಕ್ಕೆ, ಮತ್ತು ಪ್ರೋಬಯೋನು ನೀವು ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಬಂದ್ಬಿಟ್ಟು ಒಳ್ಳೆ ರಿಸಲ್ಟ್ಸ್ ಇದೆ ಫ್ರೆಂಡ್ಸ್, ನಾನು ಯೂಸ್ ಮಾಡಿದ್ದೀನಿ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಎವ್ರಿ ವೀಕಲ್ಲಿ ಒಂದು ದಿವಸ ಬಂದ್ಬಿಟ್ಟು ಫಾಸ್ಟಿಂಗಿಗೆ ಹಾಕಿ, ಏನು ಊಟ ಕೊಡಬೇಡಿ. ಯಾಕೆಂದರೆ ನಾವು ಫುಲ್ ವೀಕಲ್ಲೇ ಬಂದ್ಬಿಟ್ಟು ಫುಲ್ ಪ್ರೋಟೀನ್ ಇರೋದೇ ಕೊಟ್ಟಿರ್ತೀವಿ, ಒಂದು ದಿವಸ ನಾವು ಬ್ರೇಕ್ ಕೊಟ್ಟರೆ ಅದು ಹೆಲ್ತ್ ಚೆನ್ನಾಗಿರುತ್ತೆ ಅಂತ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ನೀವು ತೊಗೊಳೋ ಅಕ್ವೇರಿಯಂಗೆ ಕ್ಯಾಪ್ ಬಂದುಬಿಟ್ಟು ಸ್ವಲ್ಪ ಚೆನ್ನಾಗಿರೋವಂಥದ್ದು ನೋಡಿ, ಯಾವುದೇ ರೀತಿ ಗ್ಯಾಪ್ ಇರಬಾರ್ದು ಆಚೆ ಬೆಳೆದಕ್ಕೆ. ಯಾಕೆಂದರೆ ಫ್ಲೋರ್ಹಾರ್ನ್ ಫಿಶಸ್ ಬಂದುಬಿಟ್ಟು ಆಲ್ಮೋಸ್ಟ್ ಸೆತ್ತಿರೋದು ಬಂದುಬಿಟ್ಟು ಆ ಟ್ಯಾಂಕಿಂದ ಆಚೆ ಎಗ್ರಿ. ಓಕೆನಾ? ಯಾಕೆಂದರೆ ಅದು ತುಂಬ ಅಗ್ರೆಸಿವ್ ಆಗಿರುತ್ತೆ ಮತ್ತು ತುಂಬ ಆ್ಯಕ್ಟಿವ್ ಆಗಿರುತ್ತೆ ಚಿಕ್ಕದ್ರಲ್ಲಿ. ಓಕೆನಾ? ನೀವು ದೊಡ್ಡದಾದಮೇಲೂ ಅಷ್ಟೇ ನಾವು ಯಾವ ಥರ ಅದಕ್ಕೆ ಆ್ಯಕ್ಟಿವಿಟೀಸ್ ಕೊಡ್ತೀವಿ ಅಂದರೆ ನಾವು ಅವಾಗವಾಗ ಅದನ್ನು ಒಂದು ಸ್ವಲ್ಪ ಆ್ಯಕ್ಟಿವಾಗಿ ಇಟ್ಕೋಬೇಕಾಗತ್ತೆ. ನಾವು ಕೈ ಒಂದು ಕೈನ ಶೇಕ್ ಮಾಡೋದು ಈ ಕಡೆಯಿಂದ ಆ ಕಡೆ ಬರುತ್ತೆ, ಆ ಕಡೆಯಿಂದ ಈ ಕಡೆ ಬರುತ್ತೆ. ಅದು ನಾವು ಬಂದ್ಬಿಟ್ಟು ಚಿಕ್ಕದ್ರಿಂದನೇ ಹೇಳ್ಕೊಡ್ತಾನೆ ಅಂದರೆ ನೀವು ಬಂದಿದ ತಕ್ಷಣ ಅದೇ ಬಂದ್ಬಿಟ್ಟು ನಿಮ್ಮ ಹತ್ರ ಬರುತ್ತೆ. ಸೊ ಅದು ಬಂದ್ಬಿಟ್ಟು ಒಳ್ಳೆ ಫ್ರೆಂಡ್ಲಿ ಆಗಿರುತ್ತೆ ನೋಡೋದಕ್ಕೆ. ಸೊ ಇದು ಬಂದ್ಬಿಟ್ಟು ಬೇಸಿಕ್ ಟಿಪ್ಸ್.
ಇನ್ ಕೇಸ್ ನೀವು ಬಂದ್ಬಿಟ್ಟು ಒಳ್ಳೆ ಕ್ವಾಲಿಟಿ ಫಿಶ್ ತೊಗೋಬೇಕು ಅಂದರೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ. ಓಕೆನಾ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.